ಸ್ವಾಮಿಯವರು ಯಾವ ಹಕ್ಕಿಗಾಗಿ ಹೋರಾಟ ಮಾಡಿದ್ರು? ಉದ್ಯೋಗದ ಹಕ್ಕಿಗಾಗಿ ಹೋರಾಟ ಮಾಡಿದ್ರು, ಶಿಕ್ಷಣದ ಹಕ್ಕಿಗಾಗಿ ಹೋರಾಟ ಮಾಡಿದ್ರು, ಆರೋಗ್ಯಕ್ಕಾಗಿ ಹೋರಾಟ ಮಾಡಿದ್ರು, ಮತ್ತು ಭ್ರಷ್ಟಾಚಾರದ ವಿರುದ್ಧ ಅಂಗೆ ಕಾನೂನನ್ನು ತಂದ್ರು. ತಮ್ಮ ಮುಂದೆ ನಾಳೆ ಬರ್ತಾರೆ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ ಅಮಿತ್ ಶಾ. ನಾನು ಹೆಮ್ಮೆ ಅಂತ ಹೇಳ್ಕೊಡ್ತೀನಿ, ನಮ್ಮ ಅಧ್ಯಕ್ಷ ರಾಹುಲ್ ಗಾಂಧಿ, ನೀವು ಹೇಳ್ಬೋದು ವಂಶ ಪಾರಂಪರ್ಯದ ಅಧ್ಯಕ್ಷ ಅಂತೇಳಿ, ಆದ್ರೆ ಅವ್ರು ಯಾರನ್ನೂ ಸಹ ಜೈಲ್ಗೆ ಸುಪ್ರೀಂ ಕೋರ್ಟ್ ಕಳಿಸಿರಲಿಲ್ಲ. ನಾವೊಂದು ಕಾನೂನನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿ ಒಂದು ಸಂವಿಧಾನದ ಹಕ್ಕನ್ನ ಕೊಟ್ರು, ಯಾವ ರೀತಿ ಮನಮೋಹನ್ ಸಿಂಗ್ ಅವರು ಆಹಾರ ಭದ್ರತೆ ಕಾಯ್ದೆಯನ್ನು ಕೊಟ್ರು, ಯಾವ ರೀತಿ ಒಂದು ನರೇಗಾ ಉದ್ಯೋಗವನ್ನ ಕೊಟ್ರು, ಯಾವ ರೀತಿ ಪಂಚಾಯತ್ ವ್ಯವಸ್ಥೆಯಲ್ಲಿ ತಮಗೆಲ್ಲರೂ ಕೂಡ ಸಮವಾದಂತ ಹಕ್ಕನ್ನು ಕೊಟ್ರು. ಹಂಗೆ ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರಿಗೆ ಆ ಒಂದು ಜನತೆಯ ಅನುಗುಣವಾಗಿ ನ್ಯಾಯವನ್ನು ಕೊಡಬೇಕು ಅಂತೇಳಿ ಒಂದು ಮೀಸಲನ್ನು ತೆಗೆದುಕೊಂಡು ಬಂದು ಒಂದು ಮಾತನ್ನು ಕೂಡ ಹೇಳ್ತಕ್ಕಂತ ಪರಿಸ್ಥಿತಿ ಬಂದಿಲ್ಲ. ಯಾಕೆ ಅಂತ ಹೇಳಿದ್ರೆ ಮಾಡಿರ್ತಕ್ಕಂಥ ಕೆಲಸ ಆ ಥರ ಇದೆ. ನಾವು ಅಭಿವೃದ್ಧಿ ಮಾಡಿರ್ತಕ್ಕಂಥ ಒಂದು ಸರ್ಕಾರ, ಕೊಟ್ಟ ಮಾತನ್ನು ಉಳಿಸ್ಕೊಂಡಿರ್ತಕ್ಕಂಥ ಸರ್ಕಾರ, ನಮ್ಮ ಅಧ್ಯಕ್ಷರು ಕೂಡ ಕೆಪಿಸಿಸಿ ಅಧ್ಯಕ್ಷರು ಕಾಂಗ್ರೆಸ್ ನಡೆಗೆ ವಿಜಯದ ಕಡೆಗೆ ಆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಶಿವಕುಮಾರ್ ಅವರನ್ನು ಎಲ್ಲ ಹೋಗ್ತಾ ಇದ್ದೀವಿ. ಎಲ್ಲ ಕಡೆ ಬೃಹತ್ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ. ಅಂದ್ರೆ ಇದ್ರ ಅರ್ಥ ಏನಂತ ಹೇಳಿದ್ರೆ, ನಮ್ಮ ಸರ್ಕಾರದ ವಿರುದ್ಧ ಯಾವುದೇ ಆಂಟಿ ಇನ್ಕಂಬೆನ್ಸಿ ಇಲ್ಲ,